सो मोदलदागि उपी सर्गे निजवागलू थैंक यू बंदिरक्के सर नीवु ओंदु लेजेंड आगि यावागलू यारे होसबिडु ओंदु कन्नड सिनिमा यारे होस हुडुगरिगे हुडुगिरिगे बंदिरक्के सपोर्ट माड्तीरा हैट्स ऑफ टू दैट सर थैंक यू याकंद्रे ನಾವೇನೇ ಮಾಡಿದಾಗ ಯಾರೊಬ್ರು ದೊಡ್ಡವ್ರು ಬಂದು ಒಂದು ಸಪೋರ್ಟ್ ಕೊಟ್ಟಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ. ಸೊ ನೀವು ಆ ಥರ ಬಂದರೆ ನಮ್ಗೆ ತುಂಬ ಖುಷಿ ಆಗುತ್ತೆ ಸರ್, ಥ್ಯಾಂಕ್ ಯು. ಹಾಗೆ ಉಪ್ಪಿ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮಗೆ ಸೂಪರ್ ರಂಗಯಿಂದ ಉಪ್ಪಿ ಸರ್ ಪರಿಚಯ, ಗಾಡ್ ಫಾದರಿಂದ ಪರಿಚಯ, ಸೂಪರ್ ರಂಗಯಿಂದ ಅವ್ರ ಜೊತೆ ಟ್ರಾವೆಲ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಸೂಪರ್ ರಂಗ ಶೂಟಿಂಗ್ ಮಲೇಷ್ಯಾ ಹಾಗೂ ಸ್ಲೆವೆನ್ ಇದ್ದಾಗ ಅವ್ರ ಜೊತೆ ಟ್ರಾವೆಲ್ ಮಾಡಿದ್ದು ಉಂಟು, ಹಾಗೂ ತುಂಬ ಕಲ್ತಿದ್ದು ಉಂಟು. ಅರೆ ಏನು ಕಲ್ತಿದ್ದೆ ಹಿಂಗೆ ಕಲ್ತಿದೆ ಅಂತ ಅದು ಆ ಟೈಮ್ ಗೊತ್ತಿರಲ್ಲ. ನಾನು ನನ್ನ ಶೂಟಿಂಗ್ ಸೆಟ್ಗೆ ಹೋದಾಗ, ನಂದು ಸಾಂಗ್ ಬಂದಾಗ, ಇಲ್ಲ ನಂದು ಆ್ಯಕ್ಷನ್ ಸೀಕ್ವೆನ್ಸ್ ಬಂದಾಗ, ಇಲ್ಲ ನನ್ನ ಫೈಟ್ ಬಂದಾಗ, ಇದನ್ನ ಹಿಂಗೆ ಮಾಡೋದಲ್ಲ, ಇದನ್ನ ಯಾಕೆ ಹಿಂಗೆ ಮಾಡೋಕ್ಕಾಗಲ್ಲ ಅಂತ. ಸೊ ಒಂದು ಒಳ್ಳೆ ಆರ್ಟಿಸ್ಟ್ ಒಂದು ದೊಡ್ಡವ್ರ ಜೊತೆ ಇದ್ದಾಗ ಒಂದು ಟೈಮ್ ಪಾಸಲ್ಲಿ ಟ್ರಾವೆಲ್ ಆಗತ್ತೀವಿ, ಆವತ್ತು ದಿವಸಕ್ಕೆ ಅದು ಮೋಸ್ಟ್ಲಿ ವಿ ಜಸ್ಟ್ ಹ್ಯಾಂಗ್ ಫನ್ ಅನಿಸುತ್ತೆ. ಬಟ್ ನಮ್ಮ ಕೆಲಸ ಬಂದಾಗ ಗೊತ್ತಿಲ್ಲದೆ ನಾವೇ ಸಬ್ ಕಾನ್ಷಿಯಸ್ ಲೆವೆಲ್ ಏನೋ ಕಲ್ತ್ಕೊಳ್ತೀವಿ, ಓಕೆ ಸಾರ್ ಹಿಂಗೆ ಮಾಡೋದಲ್ಲ, ಇದನ್ನ ಹಿಂಗೆ ಮಾಡೋದಲ್ಲ ಅಂತ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು. ಹಾಗೆ ಇವತ್ತಿನ ದಿವಸಕ್ಕೆ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಆಗ್ತಾ ಇದೆ. ಪಾಸ್ಟ್ 2 ಇಯರ್ಸಿಂದ ನಾವು ಪ್ಯಾನ್ ಇಂಡಿಯಾ ವರ್ಲ್ಡ್ ವೈಡ್ ಎಲ್ಲ ಸೌಂಡ್ ಮಾಡ್ತಾ ಇದ್ದೀವಿ. ಒಂದು ಹೇಳಬೇಕೇನು ಅಂತ ಹೇಳಿದ್ರೆ, ನಾನು ಆ್ಯಕ್ಟಿಂಗ್ ಸ್ಕೂಲ್ಗೆ ವಯಸ್ಸಾಗಲಿದ್ದಾಗ ನನ್ನೆಲ್ಲ ತೆಲುಗು ಫ್ರೆಂಡ್ಸ್ ಇದ್ದಿದ್ದು, ನನಗೆ ತುಂಬ ಜನ ತೆಲುಗು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಮಕ್ಕಳು ನನ್ನ ಫ್ರೆಂಡ್ಸ್ ಇದ್ದಾರೆ. ಸೊ ಅಲ್ಲೆಲ್ಲ ಇದ್ದಾಗ ನಿಮ್ಮ ಕನ್ನಡದ ಯಾವುದೋ ಒಂದು ಫಿಲಮ್ ತೋರಿಸಪ್ಪ ಅಂತ ಹೇಳಿದಾಗ ನಾನು ಯಾವ್ದು ಹಾಕೋಣ ಅಂದಾಗ ಎ ಆ್ಯಕ್ಟ್ ಎಲ್ಲರೂ ನೋಡ್ಬಿಟ್ಟು ಯಾಕೆ ಗುರು ಪಿಕ್ಚರ್ ಇದು, ಏನು ಗುರು ಕ್ರೇಜಿ ಆಗಿದೆ ಇದು ಅಂತೆಲ್ಲ ಇದಾಗ್ಬಿಟ್ಟಿದ್ರು. ನಾಟ್ ಜಸ್ಟ್ ಅವರ್ ಸ್ಟೇಟ್, ಅಂದರೆ ಭಾಷೆ ಅಂದಾಗ ನಾನು ವಿಡಿಯೋ ನೋಡ್ಬಿಟ್ಟು ಒಂದು ರೇಂಜ್ಗೆ ಏನು ಅಂತ ಗೊತ್ತು, ಅಷ್ಟು ಖುಷಿಯಾಗಿದ್ರು. ಹಾಗೆ ನಾನು ಹೇಳ್ದಂಗೆ ಇವತ್ತಿನ ದಿವಸಕ್ಕೆ ನಮ್ಮ ಸಿನಿಮಾಗಳು ಪ್ಯಾನ್ ಇಂಡಿಯಾ ಹೋಗಿ ನಾವು ಹೇಳ್ತಾ ಇದೀವಿ ಯಾರನ್ನ ಕರ್ಕೊಂಡೋದಾಗ ಬಾರಪ್ಪ ನಮ್ಮ ಸಿನಿಮಾಗಳು ನೋಡು ಅಂತ. ಬಟ್ ನಾನು ಇನ್ನೂ ನಾಲ್ಕು ಇದೆ, ನ್ಯಾಷನಲ್ ಕಾಲೇಜ್ ಇದ್ದಾಗ 2nd 12 ಇದ್ದಾಗ ಸೂಪರ್ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾಗೆ ಇಡೀ ಕಾಲೇಜ್ ಹೋಗಿದ್ವಿ. ಆಮೇಲೆ ಯೂಶಲ್ ಆಗಿ ಹುಡುಗಿರೆಲ್ಲ ಬಾಲಿವುಡ್ ತೆಲುಗು ಅಂತ ಹೇಳ್ತಾರು. ಬಟ್ ಅವತ್ತಿನ ದಿವಸಕ್ಕೆ ಸೂಪರ್ ಅಂತ ಸಿನಿಮಾ ಬಂದಾಗ ಐ ತಿಂಕ್ ವಿ ಆಲ್ ನೀಡ್ ಟು ಕ್ಲಾಪ್ ಫಾರ್ ದಟ್. ಯಾಕಂದರೆ ಅವತ್ತಿನ ದಿವಸಕ್ಕೆ ಏನು ಹೇರ್ ಸ್ಟೈಲ್ಸು, ಡಬಲ್ ಪೋನಿ ಆಗೋದು, ಹೇರ್ ಸ್ಟೈಲ್ಸ್ ಆಗೋದು, ಫುಲ್ ಸ್ಪೈಕ್ಸ್ ಆಗೋದು, ನಮ್ಮ ಇಂಡಿಯನ್ ಮೆಂಟಾಲಿಟಿ ಆಗೋದು ಎಲ್ಲ ನಾವು ತೋರಿಸಿದ್ದೀರ ಸರ್ ನೀವು. ನಿಜವಾಗ್ಲೂ ಖುಷಿ, ಥ್ಯಾಂಕ್ ಯು ಸರ್. ನನಗೆ ನಿಜವಾಗ್ಲೂ ನೀವು ಅದೇ ಹುಚ್ಚು ಪ್ರೀತಿ.